हिंदू ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ಹಿರಿಯರ ಮಾರ್ಗದರ್ಶನದಿಂದ ಬೆಳೆದು ಬಂದ ನನಗೆ ಕಾರ್ಕಳದ ಜನತೆ ಅವಕಾಶವನ್ನ ನೀಡಿ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಮೂರು ಬಾರಿ ಶಾಸಕನಾಗಿ ಕ್ಷೇತ್ರದ ಜನತೆ ನನ್ನನ್ನ ಆಶೀರ್ವದಿಸಿದ್ದಾರೆ ಕ್ಷೇತ್ರ ಹಿಂದುಳಿಯಲು ಎಂದಿಗೂ ಬಿಡಲಿಲ್ಲ ಸಚಿವ ಸ್ಥಾನ ಎನ್ನುವುದು ಅಧಿಕಾರದಿಂದ ಮೆರೆಯುವುದಕ್ಕಲ್ಲ ಮಂತ್ರಿಯಾಗಿ ದೊರೆತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳುವೆ ಎಂದು ಸಚಿವ ವಿ ಸುನಿಲ್ ಕುಮಾರ್ ಹೇಳಿದ್ರು ನೂತನ ಸಚಿವರಾಗಿ ತವರು ಕ್ಷೇತ್ರಕ್ಕೆ ಆಗಮಿಸಿದ ವಿ ಸುನಿಲ್ ಕುಮಾರ್ ಅವರಿಗೆ ಕಾರ್ಕಳದ ಬಂಡಿಮಠ ಬಸ್ ನಿಲ್ದಾಣದ ಬಳಿ ಕಾರ್ಕಳದ ಸಮಸ್ತ ಸಾರ್ವಜನಿಕರು ನಾಗರಿಕರ ಪರವಾಗಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು ಮಂತ್ರಿ ನ್ಯಾಯ ನೀಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವ ಶಾಸಕನಾಗಿ ಯಶಸ್ವಿಯಾಗಲು ಸಹಕರಿಸಿದ ನೀವು ಮಂತ್ರಿಯಾಗಿ ಕ್ಷೇತ್ರದ ಮತ್ತು ನಾಡಿನ ಅಭಿವೃದ್ಧಿಗೆ ಬೆಂಬಲ ನೀಡುವಂತೆ ಜನರು ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು ಕಾರ್ಕಳ ಕ್ಷೇತ್ರದ ಜನ ನನ್ನನ್ನು ಮೂರು ಬಾರಿ ಆಯ್ಕೆ ಮಾಡಿದ್ದರ ಪರಿಣಾಮವಾಗಿ ಇವತ್ತು ನಾನು ಮಂತ್ರಿಯಾಗಿ ಸಚಿವನಾಗಿ ಇಲ್ಲಿಗೆ ಬರುವಂತ ಅವಕಾಶ ಇವತ್ತು ನನಗೆ ಸಿಕ್ಕಿದೆ ಈ ಎಲ್ಲ ಅವಕಾಶವನ್ನ ಮಾಡಿಕೊಟ್ಟಂತ ತಾಲೂಕಿನ ಎಲ್ಲ ಕಾರ್ಯಕರ್ತರಿಗೆ ತಾಲೂಕಿನ ಎಲ್ಲ ಜನರಿಗೆ ನಾನು ಅತ್ಯಂತ ಚಿರಋಣಿಯಾಗಿದ್ದೇನೆ ಕಾರ್ಕಳ ಕ್ಷೇತ್ರಕ್ಕೆ ನಾನು ಎಷ್ಟು ಮಾಡಿದರೂ ಕೂಡ ಅದು ಕಡಿಮೆನೇ ರಾಜಕೀಯವಾಗಿ ನನ್ನನ್ನು ಬೇರೆ ಬೇರೆ ಹಂತಗಳಲ್ಲಿ ಬೆಳೆಸಿದಂತ ಕ್ಷೇತ್ರ ಕಾರ್ಯಕರ್ತರು ಕಾರ್ಕಳದ ಕಾರ್ಯಕರ್ತರು ಹಾಗಾಗಿ ಇವತ್ತು ಸಚಿವನಾಗಿ ಬಂದಂತ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸಂಭ್ರಮದಿಂದ ಕೋವಿಡ್ನ ಮಳೆಯ ಈ ನಡುವೆ ದೊಡ್ಡ ಪ್ರಮಾಣದಲ್ಲಿ ಸಂಭ್ರಮದಿಂದ ನೀವು ನನ್ನನ್ನು ಸ್ವಾಗತಿಸಿದಿರಿ ಅಭಿನಂದಿಸಿದಿರಿ ಶೆಟ್ರು ಮಣಿರಾಜ್ ಶೆಟ್ರು ಸುನಿಲ್ ಕುಮಾರ್ ಶೆಟ್ರು ಇಂತ ಎಲ್ಲ ಪಕ್ಷದ ಗಣ್ಯರು ವಿವಿಧ ಸಂಘಟನೆಯ ಜವಾಬ್ದಾರಿಯಲ್ಲಿರುವಂತ ಪ್ರಮುಖರು ಬಜರಂಗ ದಳದ ರಾಜ್ಯ ಸಂಚಾಲಕರಾಗಿದ್ದಂತ ನನ್ನನ್ನ ಇಲ್ಲಿ ಕರ್ಕೊಂಡು ಬಂದು ಚುನಾವಣೆಗೆ ನಿಲ್ಲಿಸಿ ಎಲ್ಲರ ಪರಿಶ್ರಮದ ಕಾರಣಕ್ಕೆ ಮೊದಲನೇ ಬಾರಿ ಅವತ್ತು ಶಾಸಕನಾಗಿ ಬಂದಿದ್ದೆ ಈ ಬಾರಿಯ ಸಚಿವ ಸಂಪುಟದಲ್ಲೂ ಕೂಡ ಕಿರಿಯ ಸಚಿವ ಯಾರು ವಯಸ್ಸಿನಲ್ಲಿ ಅಂತ ಕೇಳಿದ್ರೆ ನಾನೇ 45ನೇ ವರ್ಷದವನು ಅಂದ್ರೆ ಎಲ್ಲ ಕೀರ್ತಿಗಳು ಕೂಡ ಕಾರ್ಕಳಕ್ಕೆ ಹೋಗಬೇಕು ಕಾರ್ಕಳದ ಜನ ನನಗೆ ತೋರಿಸಿದಂತ ಪ್ರೀತಿ ಮತ್ತು ಕಾರ್ಯಕರ್ತರು ನನ್ನ ಜೊತೆಗೆ ಹೆಗಲು ಕೊಟ್ಟು ಹೆಗಲು ಕೆಲಸ ಮಾಡಿದರ ಪರಿಣಾಮವಾಗಿ ಇಂತ ಒಳ್ಳೆಯ ಅವಕಾಶಗಳು ಇವತ್ತು ನನಗೆ ಸಿಗಲಿಕ್ಕೆ ಸಾಧ್ಯ ಆಗಿದೆ ಹಿಂದುತ್ವ ಅಭಿವೃದ್ಧಿ ಮತ್ತು ಯುವ ನಾಯಕತ್ವ ಈ ಮೂರು ಸಂಗತಿಗಳನ್ನು ಇಟ್ಟುಕೊಂಡು ಅವತ್ತಿನಿಂದ ಇವತ್ತಿನ ತನಕ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇರುವಂತವನು ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಬರಶೆಟ್ಟಿ ಅವರು ಹಿಂದುತ್ವ ವಿಚಾರದಲ್ಲಿ ಸುನಿಲರದ್ದು ನೋ ಕಾಂಪ್ರಮೈಸ್ ಸಾವಿರಾರು ಹಿಂದೂ ಯುವಕರಿಗೆ ಮಾರ್ಗದರ್ಶಕರಾಗಿದ್ದರು ಎಂದರು ಯಾವಾಗ ಅವರು ರಾಜಕೀಯದಲ್ಲಿ ಯಾವುದು ಮಾಡಿದರೆ ಸರಿ ಯಾವುದು ಮಾಡಿದರೆ ತಪ್ಪು ಅನ್ನುವಂತ ನಮ್ಮನ್ನ ಎಲ್ಲೋ ಒಂದು ಕಡೆ ತಪ್ಪು ಮಾಡ್ಲ ಮಾಡುವಂತ ಸಂದರ್ಭದಲ್ಲಿ ತಿದ್ದಿ ತೀಡಿ ಇಂಚಮಂತ್ರ ಹೆಡ್ಡೆ ಅಂಚಮಂತ್ರ ಹೆಡ್ಡೆ ಅನ್ನುವಂತ ಕಿವಿ ಮಾತನ್ನ ಯಾವಾಗ ಸಹ ಹೇಳುತ್ತಿರುವಂತ ಒಂದು ವ್ಯಕ್ತಿ ಸುಲ್ಲಣ್ಣ ನಾನು ಅವರಲ್ಲಿ ಯುವಮೋಟ್ಸಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಯುವಕರನ್ನ ಇಡೀ ಈ ರೀತಿಯ ಒಂದು ಯುವಮೋರ್ಚದ ರಾಜ್ಯಾಧ್ಯಕ್ಷರನ್ನ ಹಿಂದೆ ಸಹ ಯಾರು ನೋಡಲಿಕ್ಕಿಲ್ಲ ನಾವು ಸಹ ಯಾರು ನೋಡಲಿಲ್ಲ ಆ ಸಮಯದಲ್ಲಿ ಯಾಕಂದ್ರೆ ಒಂದು ನಿಮಿಷ ಸಹ ನಮಗೆ ರೆಸ್ಟ್ ಕೊಡ್ತಿರ್ಲಿಲ್ಲ ಇಲ್ಲಿದ್ರೆ ಇವತ್ತು ಮಂಗಳೂರಲ್ಲಿದ್ದರೆ ನಾಳೆ ರಾಯಚೂರಲ್ಲಿ ಇರ್ಬೇಕು ರಾಯಚೂರಲ್ಲಿ ಹೋಗಿ ಒಂದು ದಿನ ಆದ್ರೂ ಅಲ್ಲಿಂದ ಪುನಃ ಗುಲ್ಬರ್ಗೆ ಓಡಿಸ್ತಿದ್ರು ಅವರು ಅದೇ ಸ್ಪೀಡ್ನಲ್ಲಿ ಸಂಚಾರವನ್ನ ಮಾಡ್ತಾ ಮಾಡ್ತಾ ಪಕ್ಷ ಸಂಘಟನೆಯನ್ನ ಮಾಡುವುದನ್ನ ನೋಡುವಾಗ ನಮಗೂ ಆಗ್ತಿತ್ತು ಅಧ್ಯಕ್ಷರಿಗೆ ಕೆಲಸ ಮಾಡ್ತಾರೆ ನಾವು ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕು ಅನ್ನುವ ಮನಸ್ಥಿತಿಯನ್ನು ನಮ್ಮಲ್ಲಿ ಇಡ್ತಾ ಇದ್ರು ಹಿಂದುತ್ವ ಅಂತ ವಿಷಯ ಬಂದಾಗ ನೆವರ್ ಕಾಂಪ್ರಮೈಸ್ ಅನ್ನುವಂಥ ಮಾತನ್ನು ನಮಗೆ ಇಡೀ ದಿನ ಹೇಳ್ತಾ ಇದ್ರು ನೆವರ್ ಕಾಂಪ್ರಮೈಸ್ ಹಿಂದುತ್ವ ಅಂತ ವಿಷಯ ಬಂದಾಗ ನೆವರ್ ಕಾಂಪ್ರಮೈಸ್ ಅಭಿವೃದ್ಧಿ ಬಂದಾಗ ನಮ್ಮ ಕಮಿಟ್ಮೆಂಟ್ ಅಲ್ಲೇ ಇರಬೇಕು ಅನ್ನುವ ಮಾತನ್ನು ಹೇಳ್ತಾ ಹೇಳ್ತಾ ನಮ್ಮೆಲ್ಲ ಯುವಕರಿಗೆ ಯುವಕರು ನೀವು ನಾಯಕತ್ವವನ್ನು ಬೆಳೆಸುವ ಕೆಲಸವನ್ನ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಂಥ ಸಮಯ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾ ಅವರು ಸಂಘಟನೆ ಎಂದರೆ ಸುನಿಲ್ ಎನ್ನುವಷ್ಟರ ಮಟ್ಟಿಗೆ ಸಂಘಟನೆ ಶಕ್ತಿಯವರು ಅವರು ಮಂತ್ರಿಯಾಗುವುದನ್ನ ರಾಜ್ಯದ ಯುವ ಜನತೆ ಬಯಸುತ್ತಿದ್ದರು ಎಂದು ಹೇಳಿದರು ಪ್ರೇರಣೆ ವ್ಯಕ್ತಿ ಬೋರ್ಡ್ ಕಂಪೇನ್ ಚಿತ್ರರಂಗದ ಪ್ರೇರಣೆ ಅಂತ ಕೇಳಿದ ನಾನು ಯಾವ ಪುದರ್ನ ಬಂತ ಅಮಿತಾಬ್ ಬಚ್ಚನ್ ಪುದರ್ ನೋಡಿ ರಾಜಕುಮಾರ್ ನ ಪುದರ್ ಬಂತ ಶೈಕ್ಷಣಿಕವಾಗಿ ಕ್ಷೇತ್ರದ ಯಾವ ಪುದರ್ನ ಬಂತ ಅದ ರಾಜಕಾರಣದ ಇನಿ ನರೇಂದ್ರ ಮೋದಿಯರ ಪುದರ್ನ ಎಂಚ ಪನ್ಪನ ಅಂಚನೆ ಇನಿ ಕರ್ನಾಟಕದ ಅವಲ ದಕ್ಷಿಣ ಕನ್ನಡ ಜಿಲ್ಲೆಡೆ ರಾಜಕಾರಣ ರಾಜಕಾರಣದ ನಾಯಕತ್ವ ಎಂಚ ಬೋರ್ಡ್ ಪಂಪನಿಗೆ ಉದಾಹರಣೆ ಕಾರ್ಕಳದ ಸುನಿಲ್ ಕುಮಾರ್ ಕಾರ್ಕಳದ ಸುನಿಲ್ ಕುಮಾರ್ ಒಂದು ಕ್ಷೇತ್ರದ ಅಭಿವೃದ್ಧಿ
ಒಂದು ಕ್ಷೇತ್ರದ ಸಮ ಇಡಿ ಸಂಘಟನೆಗೆ ಬೋಡ ಪಂಚಿತನ ಹಿಂದುತ್ವದ ಶಕ್ತಿ ಆ ಮೂಲಕ ಇಡಿ ಸಮಾಜಕ್ಕೆ ಶಕ್ತಿನ ಕೊರಪು ನಂಚಿತ ಕೆಲಸ ಸುನೀಲ್ ಕುಮಾರ್ ಮಲ್ತಿರ್ ಜ್ಞಾನಸುಧಾ ಸಂಸ್ಥೆಯ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅಭಿನಂದನಾ ಮಾತುಗಳನ್ನಾಡಿದ್ರು ಉದ್ಯಮಿ ಮಹೇಶ್ ಶೆಟ್ಟಿ ಕುಡುಪುಲಾಚೆ ಪ್ರಸ್ತಾವನೆಗೆ ಇದ್ರು ಹಿರಿಯರಾದ ಬೋಳ ಪ್ರಭಾಕರ್ ಕಾಮತ್ ವಿಜಯ್ ಕುಮಾರ್ ಎಂಕೆ ಮೂಡುಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಕಾಪು ಶಾಸಕ ಲಾಲಚಿ ಅರ್ಮೆಂಡನ್ ಬೈಂದೂರು ಶಾಸಕ ಸುಕುಮಾರ್ ಶೆಟ್ಟಿ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷ ಮಟ್ಟರು ರತ್ನಾಕರ್ ಹೆಗ್ಡೆ ಬಿಜೆಪಿಯ ಜಿಲ್ಲಾಧ್ಯಕ್ಷ ಸುರೇಶ್ ನಾಯ್ಕ ವಿಲಾಡೆ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು